ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ನಮ್ಮ ಸ್ಟುಡಿಯೋ ಗಡಿಯಾರದಲ್ಲಿ ಈಗ ಸರಿಯಾಗಿ 8:29. ನಮ್ಮ ಈ ಮಹಾಸಂಚಿಕೆಯ ನಂಬರು ಈ ಸೋಮವಾರದ ದಿವಸ ಮೊದಲನೆಯ ಕಾರ್ತಿಕ ಸೋಮವಾರ, ಇವತ್ತು 8 ನವಂಬರ್ 2021. ನಮ್ಮ ಸಂಚಿಕೆಯ ನಂಬರು 1371. ಇದರಲ್ಲಿ ಕನ್ನಡ ಕಾವ್ಯಗಳಲ್ಲಿ ಮಹಾಲಕ್ಷ್ಮಿ ಮಹಿಮೆ ಮತ್ತು ವಿಶೇಷ ಪಾರ್ಟ್ 18ಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಈ ಪಾರ್ಟ್ 17ರವರೆಗೂ ಕೂಡ ರನ್ನನ ಗದಾ ಯುದ್ಧದ ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡು ವಿವರಣೆ ವ್ಯಾಖ್ಯಾನ, ಇನ್ನು ಈಗ ಉಳಿಕೆ ಇರೋದು ಕಾವ್ಯ ವಾಚನ ಮಾಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ನಾನು ಸಿಗ್ನೇಚರ್ ಟ್ಯೂನು ಈಗ ಆರಂಭ ಮಾಡಿದ್ದು ಕೂಡ ಎಗೇನ್ ನಮ್ಮ ಮೈಸೂರು ಮಹಾರಾಜರ ಜಯಚಾಮರಾಜೇಂದ್ರ ಒಡೆಯವರ 94 ಉತ್ಕೃಷ್ಟವಾದಂಥ ಸಂಸ್ಕೃತ ರಚನೆಗಳಲ್ಲಿ ಧೇನುಕ ಅಂತ ಹೇಳಿ. ಹೀಗೆ ನಾವು ಮೊನ್ನೆ ತಾನೇ ಗೋಪೂಜೆ ಮಾಡಿದ್ದೀವಿ. ವಿಶೇಷವಾಗಿ ಅದು ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮತ್ತು ಎಲ್ಲ ಮುಜರಾಯಿ ದೇವಸ್ಥಾನಗಳು ಕೂಡ 5:30 ರಿಂದ 6:30 ಗೋಧೂಳಿ ರಂಗದಲ್ಲಿ ಗೋಪೂಜೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಧೇನುಕ ರಾಗ, ಧೇನು ಅಂದರೆ ಕಾಮಧೇನು, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಬಹಳ ಅಪರೂಪವಾದ ಕೃತ್ಯಗಳಿವೆ ಅಷ್ಟೇ. ಇದು 9ನೆಯ 72ನೆಯ ಮೇಳಕರ್ತ ಸ್ಕೀಮ್ನಲ್ಲಿ
ಒಂಬತ್ತನೇ ಮೇಳಕರ್ತ. ಇದರಲ್ಲಿ ತ್ಯಾಗರಾಜರ ಒಂದು ಕೃತಿ ಮಾತ್ರ ನನಗೆ ಗೊತ್ತಿದೆ, ಇನ್ನೂ ಇರ್ಬೋದು, ಅದು ತೆಲಿಯಲೇರು ರಾಮ ಅಂತ ಹೇಳ್ಬಿಟ್ಟು ಅದೊಂದು ಇದೆ. ಈಗ ನಾನು ಇದನ್ನು ಹಾಡುವ ಒಂದು ಪ್ರಯತ್ನ ಮಾಡ್ತೀನಿ. ತುಂಬ ಸಂಗತಿಗಳಿದೆ, ಒಂದೊಂದು ಸಂಗತಿನ ಸುಮ್ಮನೆ ಹೇಗೆ ಅದು ಜಲಕ್ಕೆ ಹೇಗೆ ಬರುತ್ತೆ ಅಂತ. ಚಿಂತಯಾಮಿ ಸಂತತಂ ಚಿಂತಯಾಮಿ ಸತತಂ ಮೂಲ ಪ್ರಕೃತಿ ಸ್ವರೂಪ ಚಿಂತಯಾಮಿ ಸಂತತಂ ಚಿತ್ತತ್ವ ಚಿಂತಾಮಣಿ ಚಿತ್ತತ್ವ ಚಿಂತಾಮಣಿ ಚಿತ್ತ ನಿಕುಂಡ ಸಂಭೂತ ಚೇತತ್ವ ಚಿಂತಾಮಣಿ ಚಿದಗ್ನಿಕುಂಡ ಸಂಭೂತ ಚಿಂತಿತಾತ ಫಲ ಪ್ರದ ಚಿತ್ತ ಜಾರಿ ಸಂತೋಷಿತ ಚಿಂತಿತಾತ ಫಲ ಪ್ರದ ಚಿತ್ತ ಜಾರಿ ಸಂತೋಷೇತ ಚಿತ್ ಪ್ರಕಾಶಾನಂದಕರ ಶ್ರೀವಿದ್ಯಾ ಸ್ವರೂಪ ಚಿತ್ ಪ್ರಕಾಶಾನಂದಕರ ಶ್ರೀವಿದ್ಯಾ ಸ್ವರೂಪ ಚಿಚ್ಚಕ್ತ ಆವಿರ್ಭೂತ ಇಚ್ಛಾಗ್ರಿಯ ಜ್ಞಾನಾತ್ಮಿಕ ಚಿತ್ ಪ್ರಕಾಶಾನಂದಕರ ಶ್ರೀವಿದ್ಯಾ ಸ್ವರೂಪ ಚಿಚ್ಚಕ್ತ ಆವಿರ್ಭೂತ ಇಚ್ಛಾಕ್ರಿಯ ಜ್ಞಾನಾತ್ಮಿಕ ಚಿಂತಯಾಮಿ ಸಂತತಂ ಮೂಲ ಪ್ರಕೃತಿ ಸ್ವರೂಪ ಚಿಂತಯಾಮಿ ಸಂತತಂ ಮಾಯಾ ಮಹಾಮಾಯಾಂ ಆರ್ಯಾಂ ಮಧುಮದ ಮೋದಿತ ಹೃದಯ ಮಹಾಮಾಯಾ ಆರ್ಯಾಂ ಮಧುಮದ ಮೋದಿತ ಹೃದಯ ಸಹಸ್ ಸೂರ್ಯ ಸಮ ಪ್ರಭ ಸಹಸಾಕ್ಷಾದಿ ವಿನುತ ಗುಹಗಣಾದಿ ಸಂಸೇವಿತ ಗಮನ ಆಗಮನ ವದೇತ ಮಹಾಮಹಿಮೋಪೇತ ಮಹಿಪಾಲ ಪೂಜಿತ ಮಹಾದೈತ್ಯ ಹಾಹಾಕಾರ ಸಮಯೇ ಕ್ರೂರ ಮಹಿಷ ಶಿರಚ್ಛೇದನಕರ ಚರಿತ್ರ ಕಾಮಧೇನೌಕಾ ಅತಿಶಯೂ ಮಹಾದೈತ್ಯ ಹಾಹಾಕಾರ ಸಮಯೇ ಕ್ರೂರ ಮಹಿಷ ಶಿರಚ್ಛೇದನಕರ ಚರಿತ್ರ ಕಾಮಧೇನುಕಾ ಅತಿಶಯಿತ ಚಿಂತಯಾಮಿ ಸಂತತಂ ಮೂಲ ಪ್ರಕೃತಿ ಸ್ವರೂಪ ಚಿಂತಯಾಮಿ ಸಂತತಂ ಸತತಂ. ಇದು ಒಡೆಯರವರು ವಿಶೇಷವಾಗಿ, ನಾನು ಇದನ್ನು ಮಹಾದೈತ್ಯ ಹಾಹಾಕಾರ ಸಮಯೇ ಕ್ರೂರ ಮಹಿಷ ಶರಚ್ಛೇದನಕರ ಅಂತ, ಇಲ್ಲೂ ಕೂಡ ನಾವು ಈಗ ತೊಗೊಂಡಿರ್ತಕ್ಕಂಥ ಕನ್ನಡ ಕಾವ್ಯಗಳಲ್ಲಿ ರಣ್ಣನ ಮಹಾ ಈ ಗದಾಯುದ್ಧದ ಸಂದರ್ಭ, ದುರ್ಯೋಧನ ಒಂದು ದೊಡ್ಡ ಅವನೇನು ಮಹಾಶೂರ, ಅವನು ಅಲ್ಲಿ ಬಿದ್ದಿದ್ದಾನೆ, ಸತ್ತು ಬಿದ್ದಿದ್ದಾನೆ ಸಂದರ್ಭ ಹೀಗಿರೋದ್ರಿಂದ ಅದಕ್ಕೆ ತಕ್ಕ ಇದು. ಇಲ್ಲಿ ಈ ಧೇನುಕ ಅಂದರೆ ಯಾವುದೇ ಒಂದು ಸ್ಥಾನದಲ್ಲಿ ತಾಯಿ ಕಮಧೇನು ಕಲ್ಪವೃಕ್ಷ ಚಿಂತಾಮಣಿ, ಅವಳು ಸಮುದ್ರ ಮಥನ ಕಾಲದಲ್ಲಿ ಅವೆಲ್ಲ ಚಂದ್ರ ಎಲ್ಲ ಉದ್ಭವ ಆಗಿರೋದು, ಈ ಸ್ಮರಣೆಗೆ ಸ್ಮರಿಸಿಕೊಂಡು ಈ ಕೃತಿ ಆಯ್ಕೆಯಾಗಿದೆ. ಇದು ಧೇನುಕ ರಾಗ. ಇದು ಚಿಂತಯಾಮಿ ಇಲ್ಲಿ ಎರಡು ಸತಿ, ಒಂದು ಸಂತತಂ ಅಂತ ಬರುತ್ತೆ, ಒಂದು ಸತತಂ ಅಂದರೆ ಸಂತೋಷದಿಂದಲೂ ನಾವು ಯಾವಾಗಲೂ ಯಾವಾಗಲೂ ನಮ್ಮ ಮನಸ್ಸು ಹೇಗಿರಬೇಕು ಅಂದರೆ ಯಾವಾಗಲೂ ಸಂತೋಷ ಮನಸ್ಸಿರೋದೇ ಸಂತೋಷ ಪಡಿಸೋಕ್ಕೋಸ್ಕರ. ಆದ್ದರಿಂದ ಚಿಂತಯಾಮಿ ಸಂತತಂ ಮೂಲ ಪ್ರಕೃತಿ ಯಾವಾಗಲೂ ಕೂಡ ಅವಳು ಚೆನ್ನಾಗಿರೋದು, ನಾವು ನಮ್ಮ ಚಿಂತನೆಯನ್ನು ಹಾಳು ಮಾಡ್ಕೊಳ್ಳೋದಷ್ಟೇ. ಮೂಲ ಪ್ರಕೃತಿ ಕೊಟ್ಟಿರೋದೆಲ್ಲ ಒಳ್ಳೆ ಚಿಂತನೆಯೇ, ಆದರೆ ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ನಮ್ಮ ಒಂದು ನಾವೇ ಅದನ್ನು ಕೊಂಡ್ಕೊಳ್ಳೋದಿದೆ.
ನಮ್ಮ ದೇವಿ ಕೊಟ್ಟಿದ್ದಲ್ಲ ಅನ್ನೋದನ್ನು ಹೇಳಕ್ಕೆ ಆದಿ ಪರಾಶಕ್ತಿಯ ಆ ಮೂಲ ಸ್ವರೂಪವೇ ಅಂದರೆ ಪ್ರಕೃತಿ ಪುರುಷ ಇವರು ಶಿವಶಕ್ತಿಯರ ಸ್ವರೂಪ. ಈ ಸ್ವರೂಪವನ್ನು ಈ ಕೃತಿಯಲ್ಲಿ ಸವಿಸ್ತಾರವಾಗಿದ್ದು ತುಂಬ 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 ವ್ಯಾಖ್ಯಾನ ಬೇಕಾಗುತ್ತೆ. ಭಾಳ ಶಾರ್ಟಾಗಿ ಹೇಳಿ ಅದು ಹೇಗೆ ಈ ರನ್ನನ ಗದ ಇದಕ್ಕೆ ಹೊಂದಿಸ್ಬೇಕು ಅನ್ನೋದು ಈ ಮಹಾತಾಯಿಯ ಒಂದು ಭಿಕ್ಷೆ ನನಗೆ. ಇದು ಸವಿಸ್ತಾರವಾಗಿ ಶ್ರೀವಿದ್ಯಾ ಜ್ಞಾನದ ಹರವನ್ನು ಈ ಒಂದು ದೇನುಕಾರಾಗದ ಕೃತಿಯಲ್ಲಿ ಕಾಣಬಹುದು. ಅಂತಹ ಮಹತ್ ಚಿಂತನೆ ನಮ್ಮ ಮಹಾರಾಜ ಒಡೆಯರವರಿಗೆ. ಆ ರಚನೆಯ ಅಂತರಾರ್ಥ ಈ ಪ್ರಪಂಚದಲ್ಲಿ ಒಂದು ಹೇಳೋದಂದರೆ ಇಲ್ಲಿ ಮುಖ್ಯವಾದ್ದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಿಗೆ ಮನೇಮ ಮನುಷ್ಯಾಣ ಕಾರಣ ಬಂದ ಮೋಕ್ಷಯ. ಆದ್ದರಿಂದ ಮಹತ್ ಚಿಂತನೆ ಯಾವಾಗಲೂ ಮನುಷ್ಯ ಮನುಷ್ಯ ಅಂದಮೇಲೆ ಅವನು ಚಿಂತೆ ಇದ್ದೇ ಇರುತ್ತೆ. ಯಾವ ಒಳ್ಳೆಯದಕ್ಕೂ ಚಿಂತೆ ಇರುತ್ತೆ, ಕೆಟ್ಟದಕ್ಕೂ ಚಿಂತೆ ಇರುತ್ತೆ. ಅದರ ಅರ್ಥ ಈ ಪ್ರಪಂಚದಲ್ಲಿ ಮಾನವನು ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕಾದರೆ ಚಿಂತೆ ಮಾಡಲೇಬೇಕು, ಯೋಜನೆ ಸಂಯೋಜನೆ. ಒಂದು ಕೆಲಸ ಮಾಡಬೇಕು ಅಂತ ಹೇಳಿದರೆ ತುಂಬ ವಿಘ್ನಗಳು ಬರುತ್ತೆ. ಆ ವಿಘ್ನ ಎಲ್ಲವನ್ನು ಕೂಡ ಒಳ್ಳೆಯವರು ಸ್ಟ್ರೈಟಾಗಿರೋದಿಲ್ಲ, ಹಾಗಿರಲೂಬಾರ್ದು. ಆ ಎಡರು ತೊಡರುಗಳನ್ನು ದಾಟ್ಕೊಂಡು ಹೋಗ್ತಕ್ಕಂಥದ್ದು ಮಾನವ ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕಾದರೆ ಅದಕ್ಕೆ ಮೊದಲು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸ್ವರೂಪಣೆ, ಇಚ್ಛೆ, ಕ್ರಿಯಾ, ಜ್ಞಾನ ಎಂಬ ಮೂರು ರೀತಿ ಶಕ್ತಿ ಇರಲೇಬೇಕು. ಅದರಿಂದ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ಇಚ್ಛಾಶಕ್ತಿ ಅಂದರೆ ಒಂದು ಕೆಲಸ ತಗೋತೀವಿ ನಾವು, ಅದನ್ನು ಮಾಡಬೇಕಂಬ ಒಂದು ಈಗ ಉದಾಹರಣೆಗೆ ನಾವು ಒಂದು ಅಭಿಯಾನ ಆರಂಭ ಮಾಡಿದ್ದೀವಿ. ಈಗ ನಾವು ಇದುವರೆಗೂ ಇದು 1371 ಮಹಾಸಂಚಿಕೆ, ಇದಕ್ಕೆ ದೈವ ಸಂಕಲ್ಪ ಜೊತೆಗೆ ನಮ್ಮ ನಾವೆಲ್ಲ ಕೂಡ ಏನಾಗುತ್ತೋ ಆಗಲಿ ದೇವರು ಮಾಡಿಸ್ದಾಗ ಮಾಡಲಿ ಅಂತ ನಾವೇನು ಮಾಡದೇ ಇದ್ರೆ ತಪ್ಪಾಗುತ್ತೆ. ನಮ್ಮ ಕೆಲಸ ನಾವು ಸಮರ್ಪಕವಾಗಿ ನಮ್ಮ ಮನಸ್ಸು ನಮ್ಮ ಹೃದಯ ಒಪ್ಪು ಹಾಗೆ ನಾವು ಆಮೇಲೆ ನಾವು ಒಬ್ಬರೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ತಕ್ಕ ಹಾಗೆ ಬೇಕಾದಷ್ಟು 50%, 20%, 30% ಎಲ್ಲ ಒಂದು ಮಹಾಜನಗಳ ಒಂದು ರೀತಿಯಾದಂಥ ಎಲ್ಲರೂ ಒಂದು ಮಹಾ ತೇರನ್ನ ಎಳಿಬೇಕಾದ್ರೆ ಹೇಗೆ ಎಲ್ಲರ ಆ ತೇರನ್ನ ಬಂದು ನಿಲ್ಲಿಸ್ಬೇಕು ಅದ್ರ ಒಬ್ಬ ಮೂಲ ದೇವರಲ್ಲಿರುತ್ತೆ ಅಷ್ಟೇ ಹೊರತು ಅವುಗಳ ಬಿಜಿಮಾಡಿಸ್ಬೇಕಾದ್ರೆ ಅದರ ರಥ ಓಡಬೇಕಾದ್ರೆ ಸುಮಾರು ಜನದ ಒಂದು ಪರಿಶ್ರಮ ಇರುತ್ತೆ. ಅದರಿಂದ ಅದನ್ನು ಹೇಳೋಕ್ಕೋಸ್ಕರನೇ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಂಬ ಮೂರು ರೀತಿ ಶಕ್ತಿ ಇರಬೇಕು. ಇಚ್ಛಾಶಕ್ತಿ ಅಂದರೆ ಒಂದು ಕೆಲಸ ಮಾಡಬೇಕೆಂಬ ಸಂಕಲ್ಪ. ಫಸ್ಟು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ವಿ ಹ್ಯಾವ್ ಟು ಡಿಟರ್ಮಿನೇಷನ್. ಆಮೇಲೆ ಆ ಕೆಲಸ ಹೇಗೆ ಎಂಬ ಯೋಚನೆ, ಅದೇ ಕ್ರಿಯೆ. ಯೋಚನೆ ಮಾಡಬೇಕು, ಎಸ್ ಇದು ನನಗೆ ಸಾಧ್ಯವ, ಹೇಗೆ ಮಾಡಬೇಕು. ಆದರೆ ಎಲ್ಲವೂ ಕೂಡ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ವಿವೇಕ ಈ ಮೂರು ಇದ್ದುಬಿಟ್ರೆ ಅದೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯೆ. ಈ ಮೂರು ಇದ್ದರೆ ನಮ್ಮನ್ನು ಮಹಾತಾಯಿ ಪ್ರಕೃತಿ ಮಾತೆ ಕರ್ಕೊಂಡು ಹೋಗ್ತಾಳೆ. ಇವೆರಡರ ಫಲ ಜ್ಞಾನ. ಇದರಲ್ಲಿ ಏನು ಅಂದರೆ ಒಂದು ಉದಾಹರಣೆ ಕೊಟ್ಟರೆ ಹೂವು ದಾರ ಇದ್ದ ಹಾಗೆ, ದಾರ ಇದ್ದ ಬರೀ ದಾರ ಇದ್ದುಬಿಟ್ರೂ ಪ್ರಯೋಜನ ಇಲ್ಲ. ಒಂದು ಹಾರ ಆಗಬೇಕಾದ್ರೆ ಅದಕ್ಕೊಂದು ಆಧಾರ, ದಾರ ಕಾಣೋದಿಲ್ಲ ಹೂವು ಕಾಣುತ್ತೆ ನೋಡಿ ಅದೇ ಇರ್ತವೆ. ಅದಕ್ಕೇ ಒಂದು ಫೌಂಡೇಶನ್ ಇದ್ದಾಗೆ, ಫೌಂಡೇಶನ್ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಆದರೆ ಫೌಂಡೇಶನ್ ಅಷ್ಟೇ ದೊಡ್ಡದಾಗಿರುತ್ತೆ, ಅದರದ್ದು ಕಾಣೋದಿಲ್ಲ. ಅದು ಆ ಶಕ್ತಿಯ ಮೇಲೆ ಆ ಮಹಾಶಕ್ತಿ ನಿಂತಿರುತ್ತೆ. ಇದು ಸಂದೇಶವನ್ನು, ಈ ಸಂದೇಶ ಎಲ್ಲ ಈ ಕೃತಿ ಸಾಹಿತ್ಯದ ರಚನೆ ಮೂಲಕ ಮಹಾರಾಜರು ನೀಡಿದ್ದಾರೆ. ರಾಗಮುದ್ರೆ ಬಹಳ ಚೆನ್ನಾಗಿ ಬರುತ್ತೆ, ಅದೊಂದು ತುಂಬ ವಿವರ ಇದಕ್ಕೆ ಒಂದು 15-20 ಪುಟ ಬರೆಸಿದ್ದೀನಿ. ಇದರಲ್ಲಿ ಈ ರಾಗಮುದ್ರೆಯ ಕೃತಿಯ ಕೊನೆಯ ಸಾಹಿತ್ಯದಲ್ಲಿ ಭಾವಾರ್ಥಪೂರ್ಣವಾಗಿ ಕಾಮಧೇನುಕ ಅತಿಶಯಾಮ್ ಅಂತ ದೇನುಕರಾಗಿದೆ ಹೆಸರು. ಕಾಮಧೇನುಕ ಇದು ಆ ದೇನುಕ ಅನ್ನೋ ರಾಗ ಬರಬೇಕಾದ್ರೆ ಶಿರಶ್ಚೇದನ ಚರಿತ್ರ ಕಾಮಧೇನುಕ ಅತಿಶಯಿತಾಂ ಅರ್ಥ ಭಾವಾರ್ಥಪೂರ್ಣವಾಗಿ ಬಂದಿರುವಂಥ ಈ ರಚನೆಯನ್ನು ಹೇಗೆ ಈ ರಚನೆ ನಮ್ಮ ರನ್ನನ ಗದಾಯುದ್ಧದ ಸಂದರ್ಭದಲ್ಲಿ ನಾನು ನೇರವಾಗಿ ಈಗ ಹಿಂದಿನ ಸಂಚಿಕೆಯಲ್ಲಿ ಅವುಗಳ ಭಾವಾರ್ಥ ಮಾತ್ರ ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ. ಈಗ ಅದನ್ನು ಒಂದು ಹಾಡು ಪ್ರಯತ್ನ, ಒಂದು ಕಾವ್ಯವಾಚನದ ಮಾಡೋದನ್ನು ಶುರು ಮಾಡ್ತೀನಿ. ಯಾವುದಾದ್ರು ಒಂದು ರಾಗ ಮೊದಲು ಚೂಸ್ ಮಾಡ್ಕೊಂಬಿಡ್ತೀನಿ. ಪ್ರಧಾನವಾದಂತಹ ಅಠಾಣ ರಾಗನ ಮಹಾತಾಯಿ ಸ್ಮರಿಸಿದ್ದಾರೆ. ತದನೋ ನೀನು ಕಲಿತುದು ಏನು, ನೀನು ಕಲಿತದು ಏನು. ಇಲ್ಲಿ ಅಶ್ವತ್ಥಾಮ
ಯಾವ ಸಂದರ್ಭ? ಅಶ್ವತ್ಥಾಮ ದುರ್ಯೋಧನ ಸತ್ತು ಬಿದ್ದಿರುವಾಗ ಕೃಷ್ಣ ಇರ್ತಾನೆ, ಅಲ್ಲೇ ಭೀಮಾನು ಇರ್ತಾನೆ, ಆ ಸಂದರ್ಭದಲ್ಲಿ ಲಕ್ಷ್ಮಿ ಪ್ರವೇಶ ಆಗುತ್ತೆ. ಅಶ್ವತ್ಥಾಮ ತನ್ನ ಶಿಷ್ಯನಿಗೆ ಈ ಥರ ಅವಸಾನ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಒಂದು ರೀತಿಯಾದ ಮೋಸದಿಂದ ಇವನ್ನ ಹೊಂದಿದ್ದಾರೆ ಅನ್ನೋ ಕೋಪನ ಲಕ್ಷ್ಮಿ ಮೇಲೆ ಲಕ್ಷ್ಮಿ ಎದುರಿಗೆ ಹೇಳ್ತಾ ಇರೋವಂಥ. ಅದಕ್ಕೆ ಆ ಅಶ್ವತ್ಥಾಮನ ವೀರರಸ ಪ್ರಧಾನ ರಾಗ ಅಠಣ ಅಂದರೆ ನೀನು ಕಲಿತುದು ಏನು ನಾ ಹೇಳಲೇನು ಚಂದ್ರನಿಂದ ಕಳಂಕ ಚಂದ್ರನಿಂದ ಕಳಂಕ ಐರಾವತದ ಅಹಂಕಾರ ಐರಾವತದ ಅಹಂಕಾರ ಕೌಸ್ತುಭದ ಕಠಿಣತ್ವ ಕೌಸ್ತುಭದ ಕಠಿಣತ್ವ ವಾಗ್ದೇವಿಯ ಬೆಣ್ಣೆಯ ಮಾತು ವಾಗ್ದೇವಿಯ ಬೆಣ್ಣೆಯ ಮಾತು ಧನ್ವಂತರಿಯಿಂದ ಧನ್ವಂತರಿಯಿಂದ ಇದ ನಂಬು ವೈದ್ಯನಿದ್ದಾನೆಂದು ವೈದ್ಯ ಇದ್ದಾನೆಂದು ತಿನ್ನಬಾರದ ತಿಂದು ತಿನ್ನಬಾರದ ತಿಂದು ಬಂದದ್ದೇನು ಬರೀ ಉದರ ಶೂಲೆ ತಿನ್ನಬಾರದ ತಿಂದು ತಿನ್ನಬಾರದ ತಿಂದು ಬಂದದ್ದೇನು ಬರೀ ಉದರ ಶೂಲೆ ಒಳ್ಳೆಯದೆ ಮಾಡಲು ಹೋಗಿ ಒಳ್ಳೆಯದ ಮಾಡಲು ಹೋಗಿ ತರುವ ನಾರದನ ಜಗಳ ಒಳ್ಳೆಯದನ್ನು ಮಾಡಲು ಹೋಗಿ ತರುವ ನಾರದನ ಜಗಳ ಹೆಂಡದ ಅಮಲು ಹೆಂಡದ ಅಮಲು ಅಪ್ಸರೆಯರ ಬೆಲವೆಣ್ಣುತನ ಅಪ್ಸರೆಯರ ಬೆಲವೆಣ್ಣುತನ ಕಾಲಕೂಟವೋ ಕಾಲಕೂಟವೋ ನಿನಗಾಗಿ ನಿನಗಾಗಿ ಕೊಲೆಗೈವ ದುರ್ಬುದ್ಧಿ ನಿನಗೆಲ್ಲವೂ ಸಹಜ ನಿನಗೆಲ್ಲವೂ ಸಹಜ ನೀನಿದ್ದೆಡೆಯು ಇದೇ ಸುದ್ದಿ ನೀನಿದ್ದೆಡೆಯು ಇದೇ ಸುದ್ದಿ ನಮಿಸಿದರೂ ನಮಿಸಿದರು ಪ್ರತಿ ನಮಸ್ಕರಿಸಿದ ನಮಿಸಿದರು ಪ್ರತಿ ನಮಸ್ಕರಿಸದ ಹರಸದ ಹರಸದ ಜಂಭ ಬೇಡಿದರು ಕಿವಿಗದು ತಾಗದ ಧೋರಣೆಯ ಔದಾಸೀನ್ಯ ಬೇಡಿದರು ಕಿವಿಗದು ತಾಗದ ಧೋರಣೆಯ ಔದಾಸೀನ್ಯ ನೇರ ಎದುರಿನಲ್ಲಿ ನಿಂತರು ನೇರ ಎದುರಿನಲ್ಲಿ ನಿಂತರು ಗಮನಿಸದ ಗಮನಿಸದ ತಾತ್ಸಾರ ನೇರ ಎದುರಿನಲ್ಲಿ ನಿಂತರು ಗಮನಿಸದ ತಾತ್ಸಾರ ಉತ್ತಮರ ಕಂಡರು ಉತ್ತಮರ ಕಂಡರು ಕಾಣದಲು ಕಡೆಗಣಿಸುವ ಅಲಕ್ಷ್ಯ ಉತ್ತಮರ ಕಂಡರು ಕಾಣದಲು ಕಡೆಗಣಿಸುವ ಅಲಕ್ಷ್ಯ ಇದು ಈ ಕಾಲಕ್ಕೆ ರನ್ನನ ಗದಾಯುದ್ಧದಲ್ಲಿ ಎಷ್ಟು ವ್ಯಾಖ್ಯಾನಗಳನ್ನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರತಿಯೊಂದು ನಮ್ಮ ನಿತ್ಯ ಜೀವನದ ಇಲ್ಲಿ ನಾವು ಪ್ರತಿ ಸತಿನೂ ಕೂಡ ಇಲ್ಲಿ ನೋಡಿ ಒಂದೊಂದನ್ನು ತೆಗೆದುಕೊಂಡ್ರೆ ಕೌಸ್ತುಭದಾಗ ನಾವು ಅಟ್ ಟೈಮ್ಸ್ ವ್ಯೂವರ್ ವಿಲ್ ಬಿ ವೆರಿ ಹಾರ್ಷ್ ಕೆಲವು ಸತಿ ಯಾಕೆ ಹಾರ್ಷ್ನೆಸ್ ಬರುತ್ತೆ ನಮ್ಮ ಅಂದರೆ ಇದು ಒಂದು ಸಂಸ್ಕಾರ ಅಂತ ಕೆಲವರಿಗೆ ಏನೇ ಮಾಡಲಿ ಏನು ಮಳೆ ಬರಲಿ ಚಳಿ ಬರಲಿ ಗಾಳಿ ಬರಲಿ ಏನಕ್ಕೂ ಅದಕ್ಕೂ ಯಾವುದಕ್ಕೂ ಜಗದೇ ಇರತಕ್ಕಂಥದ್ದು ಆಮೇಲೆ ತಿನ್ನೋದು ಊಟ ಇಲ್ಲಿ ತಿನ್ನೋದು ಅಂದರೆ ತಿನ್ನೋ ಕೆಲಸ ಮಾಡೋದು ಯಾವುದು ಬಾಯಿ
ನಾವು ಯಾವಾಗಲೂ ಕೂಡ ಅದರಕ್ಕೆ ಅಂದರೆ ತುಟಿಗೆ ಸಿಹಿ ಇರ್ಬೋದು, ಅದು ಉದರಕ್ಕೆ ಶೂಲೆ, ತಿನ್ನಬಾರ್ದೇ ಇದ್ದಂತ ತಿನ್ಬಿಡ್ತೀವಿ. ಅದೇ ರೀತಿ ಮಾತಾಡದೇ ಬಾರ್ದೇ ಇದ್ದದ್ದನ್ನು ಮಾತಾಡ್ಬಿಡ್ತೀವಿ, ಆಮೇಲೆ ರಿಪೆಂಟ್ ಮಾಡ್ಕೊಳ್ತೀವಿ. ಹೇಗಿದ್ರೂ ಇದೆಯಲ್ಲ 3 hours ರಿಪೆಂಟ್, ನೆವರ್ ರಿಪೀಟ್, ಅದು ಬಿಟ್ಬಿಡ್ತೀವಿ ನೆವರ್ ರಿಪೀಟ್ನ. ಬಟ್ ಯು ವಾಂಟೆಡ್ ಟು ಬಿ ರಿಲೀವ್ಡ್. ಅದರಿಂದ ಇಲ್ಲಿ ಮಾತು ಎಷ್ಟು ಮಧುರವಾಗಿರಬೇಕು ಮತ್ತು ತಿನ್ನೋದು, ಇವೆರಡೂ ಮನುಷ್ಯನಿಗೆ ವಿಶೇಷವಾಗಿ ಹಾಳ ಮಾತು ಕೊಟ್ಟಿದ್ದು. ಆಡಬಾರ್ದೇ ಇದ್ದನ್ನೆಲ್ಲ ಆಡ್ಬಿಟ್ಟು ಇದನ್ನು ಲಕ್ಷ್ಮಿಗೆ ಲಕ್ಷ್ಮಿಗೆ ಹೇಳಿರೋರು ಯಾರು, ಲಕ್ಷ್ಮಿಗೆ ಹೇಳ್ತಾ ಇರೋನು ಅಶ್ವತ್ಥಾಮ ನೋಡಿ. ಅದು ಹಳ ಆ ಮುಖ್ಯವಾದ ಯಾರು ಆರ್ಡಿನರಿ ಫೆಲೋ ಅಲ್ಲ ಅದು. ಎಲ್ಲಿ ಇದು, ಯಾಕೆಂದರೆ ಈ ವ್ಯಾಖ್ಯಾನಗಳಲ್ಲಿ ನಾವು ಒಂದು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಕೆಲವು ಸತಿ ಪಾಸ್ ಕೊಟ್ಟು ಹೇಳಬೇಕು ಜನಕ್ಕೆ ಇಂಥ ವಿಶೇಷವಾದ ವೀರರಸ ಪ್ರಧಾನವಾದ. ಆಮೇಲೆ ಯಾರನ್ನ ಇವನು ಅಲಿಗೇಷನ್ ಮಾಡ್ತಾ ಇರೋದು, ನೋ ಲೆಸ್ ದನ್ ಎ ಪರ್ಸನ್ ದ್ಯಾನ್ ಪ್ರಕೃತಿ ತ್ರಿಶಕ್ತಿ ಸ್ವರೂಪ. ನಾವು ಧೇನುಕಾರಾಗದಲ್ಲಿ ಆಡಿದ್ದು ಆ ಮಹಾತಾಯಿ ಅವಳನ್ನು, ಅಂದರೆ ಆ ಮಹಾತಾಯಿ ಇವನು ಹೇಳಿದ್ನೆಲ್ಲ ಕೇಳಿಸ್ಕೊಳ್ಳೋಷ್ಟು ಎಷ್ಟು ತಾಳ್ಮೆ ಇದೆ ಅನ್ನೋದು ಒಂದು ಭಾಳ ಇಂಪಾರ್ಟೆಂಟ್. ಕೆಲವರು ಯದ್ವಾ ತದ್ವಾ ಅಂತೀವಲ್ಲ, ಯದ್ವಾ ತದ್ವಾ ಭವತಿ, ಏನು ಅವ್ರ ಕೋಪನೇ ಇಲ್ಲ. ಆದರೆ ಕೆಲವರು ಕಾಮಾಗಿರೋರು ಹೇಳಿ ಅವನ್ನೆಲ್ಲ ಎಲ್ಲೋ ಒಂದು ಕಡೆ ಒನ್ ಹ್ಯಾಸ್ ಟು ಸ್ಟಾಪ್. ನಾವು ನಿತ್ಯ ಜೀವನದಲ್ಲಿ ನೋಡಿ ಎಲ್ಲೋ ಒಂದು ಕಡೆ ಅದು ಪರಿಗಣಿಸಬೇಕಾದ ಸಂದರ್ಭ ಬಿಟ್ಟುಬಿಟ್ಟು ಅದು ಕೊನೆಗಾಡುತ್ತೆ. ಅದನ್ನು ಹೇಳೋಕ್ಕೋಸ್ಕರ ಇಲ್ಲಿ ಬಹಳ ನಮ್ಮ ನಿತ್ಯ ಜೀವನದ ಹಲವಾರು ವಿಚಾರಗಳನ್ನು ಈಗ ನಾನು ಇದು ಕಾವ್ಯವಾಚನೆ ಮಾಡದೇ ಇದ್ದರೆ ತಪ್ಪಾಗುತ್ತೆ ಅಂತ ಅದರಲ್ಲೇ ನಿಮಗೆ ಒಂದಿಷ್ಟು ಇನ್ನಷ್ಟು ನಿಮ್ಮ ನಿಮ್ಮ ಯೋಚನೆಗೆ ಬಿಟ್ಟು, ಯಾಕೆಂದರೆ ಇವುಗಳನ್ನ ನೀವೆಲ್ಲ ಹೇಳಿರೋ ಪ್ರಕಾರ ಸ್ವಲ್ಪ ಜಾಸ್ತಿ ವಿವರಣೆನ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಡಿ ಸರ್ ಅಂತ ಹೇಳಿರೋದ್ರಿಂದ ಅದನ್ನು ಮುಂದುವರಿಸ್ತೀನಿ. ಯಾಕೆಂದರೆ ಇಲ್ಲಿ ನಮಗೆ ಬೇಕಾದ ಪ್ರತಿ ನ್ಯಾನೋ ಸೆಕೆಂಡ್ಗೂ ಬೇಕಾಗಿರುವಂಥ ವಿಚಾರಗಳು ಇಲ್ಲಿ ಒಂದು ಪ್ರತಿಮೆ. ಲಕ್ಷ್ಮಿ, ದುರ್ಯೋಧನ, ಕೃಷ್ಣ ಪರಮಾತ್ಮ ಹಾಗೂ ದುರ್ಯೋಧನ ಇವನು ಅಶ್ವತ್ಥಾಮ, ಈ 4 ಜನನು 4 ವೇದಗಳನ್ನು ಪ್ರತಿನಿಧಿಸ್ತಾರೆ. ಈ 4 ವೇದ 4 ರೀತಿ ಜ್ಞಾನಗಳು ನಮಗಿರಬೇಕು ಅನ್ನೋದ್ರಿಂದ ಈ ಅಟಾಣದ ರಾಗದಲ್ಲೇ ಈ ಸಂಚಿಕೆಗೆ ಮಂಗಳ ಮಾಡ್ತೇನೆ.